ಉಳ್ಕಂಡ್ಕಲ್ಲ ನಿನ್ಗೆ ಯಾಕಮ್ಮ ಯಾಕೆಂದ್ರೆ ಏನು ಹೇಳಿ ಕೆಟ್ಟದೇನಾದರೂ ಆಗೋದಿದ್ರೆ ಮುಂಚೆನೆ ತಿಳ್ಕೊಳ್ಳೋದು ಒಳ್ಳೇದಲ್ವಾ ಈಗಷ್ಟೇ ನೀವೇ ಹೇಳಿದ್ರಲ್ಲ ಬರೋ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ ಅವರಿಗೆ ಏನಾದರೂ ತೊಂದರೆ ಆದರೆ ಪರಿಹಾರ ಮಾಡಿ ಅಂತ ನಾನು ತುಂಬಾ ಕೇರ್ ಇರೋದ್ರಿಂದ ಹೇಳ್ತಿದೀನಿ ತುಂಬಾ ಕೆಟ್ಟದಾಗಿ ಏನಾದರೂ ಇದ್ರೆ ನಾನೇ ಪೂಜೆ ಗೀಜೆ ಮಾಡಿಸಿ ಪರಿಹಾರ ಮಾಡ್ಸಣ ಅಂತ ಹೇಳಿ ಏನಾದರೂ ಕಂಟಕ ಇದ್ಯಾ ಅದನ್ನ ಅವರೇ ಮಾಡ್ಸ್ಕೊಳ್ತಾರಮ್ಮ ಊರ್ ಕಂಟಕದ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊಂತೀರಿ ನೋಡಿ ಒಳ್ಳೇದ ಹೇಳಿದ್ರೆ ಜನ ಎಷ್ಟು ಅನುಮಾನ ತೋರಿಸ್ತಾರೆ ಕೆಟ್ಟದ ಹೇಳಿದ್ರೇನೆ ಬೇಗ ನಂಬತಾರೆ ಅನ್ಸುತ್ತೆ ನಾನಂತೂ ಒಳ್ಳೆದಕ್ಕೆ ಹೇಳ್ತಿದೀನಿ ಏನೇನ್ ಕಂಟಕ ಇರಬಹುದು ಉದಾಹರಣೆಗೆ ಫ್ಲೈಟ್ ಅಲ್ಲಿ ಹೋಗುವಾಗ ಏನಾದರೂ ತೊಂದ್ರೆ ಬೈಕ್ ಅಲ್ಲಿ ಬರುವಾಗ ಆಕ್ಸಿಡೆಂಟ್ ಅಥವಾ ನಡ್ಕೊಂಡು ಹೋಗುವಾಗ ಹಾರ್ಟ್ ಅಟ್ಯಾಕ್ ಈ ತರ ಏನಾದರೂ ಕಂಟಕ ಅಂದ್ರೆ ಏನು ಅಂತ ನನಗೆ ಗೊತ್ತಿದೆ ಅದರ ಅರ್ಥ ಹೇಳಬೇಕಾಗಿಲ್ಲ ಮತ್ತೆ ಹೇಳಿ ಈ ಸೊಸೆ ಆಯಿಷಾ ಹೇಗೆ ತುಂಬಾ ಗಟ್ಟಿನಾ ಇಲ್ಲ ಸನ್ಯ ಪಾರೆ ನೀವು ಜಾತಕ ತೋರಿಸಿರೋ ಕಾರಣನೇ ವಿಚಿತ್ರವಾಗಿದೆ ಯಾಕೋ ನನಗೆ ನೋಡಕ್ಕೆ ಮನಸಾಗ್ತಿಲ್ಲ ಇದನ್ನೆಲ್ಲ ನಾನು ಹೇಳಕಾಗಲ್ಲ ದಯವಿಟ್ಟು ಹೊರಡಿ ನಾನು ಯಾರ ಮೇಲೂ ಕೂಗಾಡೋನಲ್ಲ ನನಗೆ ಕೋಪ ಬರಿಸಬೇಡಿ ನನ್ನ ಕೈಲಿ ಇಂತದೆಲ್ಲ ಮಾಡಿಸಬೇಡಿ ದಯವಿಟ್ಟು ಹೊರಡಿ ಯಾಕ ಹೀಗ ಅಂತಿದಿರಿ ನಾನೇನ್ ಸುಸಿ ತೊಂದ್ರೆ ಆಗುವಾಗ ಮಾಡಿ ಅಂತ ಹೇಳ್ತಿದಿನ ಬರಿ ತೊಂದ್ರೆ ಇದೆ ಅಂತ ನೋಡಿ ಅಂತ ಹೇಳ್ದೆ ಅಷ್ಟೇ ನೋಡಿ ಹೇಳಬಹುದಲ್ವಾ ನಾನು ಇಷ್ಟ ಹೇಳಿದ್ರು ಇನ್ನ ಮುಗುಳ್ನಾಗ್ತಾ ಇದೆಯಲ್ಲಮ್ಮ ಅದನ್ನೆಲ್ಲ ಹಿಡ್ಕೊಂಡ್ರಾಗುತ್ತಾ ನಮ್ಮ ಕೆಲಸ ಮುಖ್ಯ ಅಲ್ವಾ ಅದನ್ನ ಬಿಟ್ರೆ ನಾನು ಯಾರು ನೀವು ಯಾರು ಆಡ್ಕೊಂಡು ನಗೋರು ಯಾರು ನಾಳೆ ನೀವೆಲ್ಲೋ ನಾನೆಲ್ಲೋ ನೋಡಿ ಹೇಳಿ ಜಾತಕದಲ್ಲಿ ತೊಂದ್ರೆ ಇದೆಯಾ ಈ ಹುಡುಗಿ ಯಾರೋ ನೀವು ಯಾರು ಏನೋ ಹೇಳ್ಕೊಂಡು ಬಂದಿರೋ ಹಾಗೆ ಕಾಣಿಸ್ತಿದೆ ಯಾರದೋ ಜಾತಕದ ಗುಣ ದೋಷ ಎಲ್ಲ ನಿಮ್ಮ ಮುಂದೆ ಹೇಳ್ಕೊಂಡು ಕೂತ್ಕೊಳ್ಳಕ ಆಗಲ್ಲ ಅರೆ ನಾನು ಆ ಮನೆ ಸೊಸೆ ಇವಳು ಅದೇ ಮನೆಗೆ ಇನ್ನೊಂದು ಸೊಸೆಯಾಗಿ ಬರ್ತಿದ್ದಾಳೆ ಸಂಬಂಧ ಹೇಳಿದಿನಲ್ಲ ಈ ಹುಡುಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕೋ ಬೇಡವೋ ಬರಬಾರದು ಹಾಗಿದ್ರೆ ಖಂಡಿತ ಈ ಜಾತಕದ ಬಗ್ಗೆ ಏನು ಹೇಳಲ್ಲ ಎದ್ದೇಳಿ ಏನು ನೀವು ಒಬ್ಬರೇ ಇರೋದೇನ್ರಿ ಸಾವಿರ ಜನ ಇದ್ದಾರೆ ಕೇಳ್ಕೊತೀನಿ ಹೋಗಿ ಆಯ್ತು ಕೇಳ್ಕೊಳ್ಳಿ ಬೇಡ ಅನ್ನಕ್ಕೆ ನಾನು ಯಾರು ಆದ್ರೆ ನೀವು ನನ್ನ ಹತ್ರ ಬಂದಿದ್ದೆ ನಾನು ಚೆನ್ನಾಗಿ ಹೇಳ್ತೀನಿ ಅಂತ ಅದು ನನಗೆ ಗೊತ್ತಿದೆ ಅಷ್ಟು ಸಾಕು ನೀವು ಹೊರಡಿ ಬಾರೆ ನೀನು ಬಾರಮ್ಮ ಸುಮ್ಮನೆ ಬಾ ಬಿಡಮ್ಮ ಒಂದು ನಿಮಿಷ ಬಿಡಮ್ಮ ಇನ್ನೂ ಬಂದಿಲ್ವಾ ಒಂದು ಗಂಟೆ ಅಷ್ಟರಲ್ಲಿ ಏರ್ಪೋರ್ಟ್ ಇಂದ ಫೋನ್ ಮಾಡಬೇಕಿತ್ತಲ್ವಾ ಫೋನ್ ಸ್ವಿಚ್ ಆನ್ ಮಾಡಿಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಅಲ್ಲ ಫ್ಲೈಟ್ ಡಿಲೇ ಆಗಿದೆ ಇನ್ಫಾರ್ಮ್ ಮಾಡ್ಬೇಕು ತಾನೆ ಅಟ್ಲೀಸ್ಟ್ ಏನೋ ತೊಂದರೆ ಆಗಿಲ್ಲ ಅಂತಾನೆ ಹೇಳ್ತಾನೆ ರಾಣಿಗಡಿಂದ 7 hours ಜರ್ನಿ ಭಯಕ್ಕೆ 5 hours ಅಲ್ಲೇ ಬಂದಿದ್ದೀನಿ ಏನ್ರಿ ನೀವು ನಮ್ಮ ಭಯನೂ ಅರ್ಥ ಮಾಡ್ಕೊಳ್ಳಿ ಬುಲೆಟ್ ಅಲ್ಲಿ ಹೋಗೋಣ ಅಂತ ಹೇಳ್ದೆ ತಾನೆ ಅಲ್ಲ ರೀ ನೀವು ಫೋನ್ ಮಾಡ್ಲಿಲ್ಲ ಅದಕ್ಕೆ ಟೆನ್ಷನ್ ಅಲ್ಲಿ ಏನೇನೋ ಮಾತಾಡಿದೆ ಏನಾದ್ರೂ ತೊಂದರೆ ಆಯ್ತಾ ಹೇಳದ್ನಲ್ಲ ಟೆನ್ಷನ್ ಬೈದೆ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ನೀವು ಇಷ್ಟೊಂದು ಫಾಸ್ಟ್ ಆಗಿ ಬಂದ್ರಿ ಅಂತ ನೀವೇ ನನಗೆ ಬೈತೀರಾ ಅಂತ ಅನ್ಕೊಂಡಿದ್ದೆ ನಾನು ಫಾಸ್ಟ್ ಆಗಿ ಬಂದಿಲ್ಲ ಆರಾಮಾಗೆ ಬಂದಿದ್ದೀನಿ ಅಲ್ಲಿ ಹೇಗೋ ಟ್ರಾಫಿಕ್ ಇರ್ಲಿಲ್ವಲ್ಲ ಹಾಗಾಗಿ ಬಹುಶಃ ನಿಮ್ಮ ಫ್ಲೈಟ್ ಕರೆಕ್ಟ್ ಟೈಮಿಗೆ ಇದ್ದಿದ್ರೆ ನೀವು ಬೇಗ ಬರ್ತಿದ್ರೇನೋ
ಬಂದ್ರಿ? ಬೈಕ್ ಮೇಲೆ ಬಂದ್ರ? ಸೋಲೋ ರೈಡಾ? ವಾವ್, ಒನ್ ಟೈಮ್ ಅಲ್ಲಿ ನನಗೂ ಈ ತರ ಸೋಲೋ ರೈಡ್ ಹೋಗ್ಬೇಕು ಅನ್ನೋದು ಡ್ರೀಮ್ ಆಗಿತ್ತು. ಆದ್ರೆ ಬುಲೆಟ್ ಯಾವಾಗ್ಲೂ ಓಡಿಸಿಲ್ಲ ಬಿಡಿ. ಏನು ಭೂಮಿ ಬಗ್ಗೆ ಟೆನ್ಷನ್ ಆಗಿದ್ರ? ಟೆನ್ಷನ್ ಯಾಕೆ? ಅವಳಿಗೇನು ಆಗಿಲ್ಲ, ಡೋಂಟ್ ವರಿ. ಫ್ಲೈಟ್ ಒಂದು ಡಿಲೇ ಆಗಿದ್ ನಿಜ. ಇನ್ಫ್ಯಾಕ್ಟ್ ನಾನೇ ಭೂಮಿ ಕರ್ಕೊಂಡು ಬರಕ್ಕೆ ಏರ್ಪೋರ್ಟ್ ಅಲ್ಲಿ ಹೋಗಿ ತುಂಬಾ ಹೊತ್ತು ಕಾಯ್ದಿದ್ದೆ. ಟೆನ್ಷನ್ ಮಾಡ್ಕೋಬೇಡಿ ಸರ್, ನಮ್ಮ ಹಸಿರುಪೇಟೆ ಹುಡುಗಿನ ಏನ್ ಅನ್ಕೊಂಡಿದ್ದೀರಾ? ನೋಡಕ್ ಮೆತ್ತಗಿದ್ದಾಳೆ ಅಷ್ಟೇ, ಆದ್ರೆ ಟೈಮ್ ಬಂದಾಗ ಮ್ಯಾನೇಜ್ ಮಾಡಕ್ ಗೊತ್ತು ಅವಳಿಗೆ. ಗೊತ್ತಿದೆ, ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿತ್ತಲ್ಲ. ಹೌದು, ರಾಣಿಗಡಿಂದ ಬೈಕ್ ಜರ್ನಿ ಎಷ್ಟೊತ್ತು ಹಿಡಿಯುತ್ತೆ ಹೇಳಿ? ಫ್ಲೈಟ್ ಅಷ್ಟೇ ಲೇಟ್ ಆಯ್ತು ಅಂದ್ರು ಇಷ್ಟು ಬೇಗ ಬಂದ್ರ? ಇಲ್ಲ, ಇವ್ರು ಸೆಕೆಂಡ್ ಅಲ್ಲಿ 2 hours ವೇಟ್ ಮಾಡ್ಬೇಕಿತ್ತಲ್ಲ, ಲೇಟ್ ಆಗಿ ಇನ್ನು ಸ್ವಲ್ಪ ಜಾಸ್ತಿ ವೇಟ್ ಮಾಡಿದ್ದಾರೆ. ಮಧ್ಯದಲ್ಲಿ ಸ್ಟಾಪ್ ಆರ್ ಬೇರೆ ಇತ್ತಲ್ಲ, ಅಲ್ಲಿಂದ ಡೈರೆಕ್ಟ್ ಫ್ಲೈಟ್ ಇಲ್ಲ ನೋಡಿ, ಹಾಗಾಗಿ. ಹಬ್ಬಾ, ಆದ್ರೂ ಕನಿಷ್ಠ 7 hours ಜರ್ನಿ ಅಂತ ಗೊತ್ತಿತ್ತು. ನೀವು 5 hours ಅಲ್ಲೇ ಬಂದಿರೋ ಹಾಗಿದೆ, ಅಷ್ಟು ಬೇಗ ಬಂದ್ರ? ತುಂಬಾ ಫಾಸ್ಟ್ ಆಗಿ ಬಂದ್ರ? ಇಲ್ಲ 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 ಇಲ್ಲ, ಆರಾಮಾಗೆ ಬಂದೆ. ಟ್ರಾಫಿಕ್ ಇಲ್ದಿರೋ ರೋಡ್ ನೋಡಿ, ಹಾಗಾಗಿ ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಓ ಹೌದಾ, ನಾನೆಲ್ಲ ಭೂಮಿಗಿಂತ ಮೊದ್ಲೇ ಹೊರಟ್ರೇನೋ ಅನ್ಕೊಂಡೆ. ಅದ್ರಲ್ಲೂ ಚಳಿಗಾಲ ಬೇರೆ, ಈ ಗಾಳಿನಲ್ಲಿ ಅಷ್ಟು ದೂರದಿಂದ ಬರೋದು ಹಿಂಸೆ ಅಲ್ವಾ? ರಾಣಿಗಡಲ್ಲಿ ತುಂಬಾ ಜಾಸ್ತಿ ಚಳಿ ಅಲ್ಲ? ಹೌದು. ಇಲ್ಲ 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 ಇಲ್ಲ, ತೊಂದರೆ ಏನಾಗಿರ್ಲಿಲ್ಲ. ಮೊದಲು 1 hour ಅಷ್ಟೇ, ಆಮೇಲೆ ಬಿಸಿಲು ಬಂತಲ್ಲ, ಏನ್ ಸಮಸ್ಯೆ ಇಲ್ಲ. ಸರಿ, ನೀವು ಹೊರಡಿ, ಸೇಫ್ ಆಗಿದ್ದೀರಲ್ಲ, ಅಷ್ಟೇ ಸಾಕು. ಅದು ನೀವು ಇದೇ ರೋಡಲ್ಲಿ ಬರ್ತೀರಾ ಅಂತ ಗೊತ್ತಿತ್ತು, ಹಾಗಾಗಿ ಬಾಯ್. ಜೆಂಟಲ್ ಮೇಲೆ ನೋಡು ನನ್ನ ಹೀರೋ, ನಿಮ್ ಬಗ್ಗೆ ಕನ್ಸರ್ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರ ಹುಡುಗಿ ಏನಾದ್ರೂ ಬೇಡ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನನ್ನನ್ನು ಅಷ್ಟೇ ಸೇಫ್ ಆಗಿ ಚೆನ್ನಾಗಿ ನೋಡ್ಕೋಬಹುದು ಅಲ್ವಾ? ಅಯ್ಯೋ ಸಾರಿ ಕಣೆ ಮಾರೈತಿ, ಹೀರೋ ಬಗ್ಗೆ ಮಾತಾಡಲ್ಲ, ಈಗ ತಾನೇ ರಾಜಿ ಆಗಿದ್ದೀವಿ. ನೀನ್ ಎಲ್ಲಿ ಏರ್ಪೋರ್ಟ್ ಅಲ್ಲಿ ನನ್ನ ನೋಡಿನೂ ನೋಡಿದ್ರೆ ಹಾಗೆ ಹೊರಟೋಗ್ತೀವಿ ಅನ್ನೋ ಭಯದಲ್ಲೇ ಬಂದೆ ಗೊತ್ತಾ? ಇಷ್ಟೆಲ್ಲ ಆದ್ರೂ ನನ್ ಜೊತೆಗೆ ಬಂದಿಲ್ಲ, ಅಷ್ಟೇ ಸಾಕು. ಸಾರಿ ಅಂತ ಹೇಳುದ್ನಲ್ಲ ಮಾರೈತಿ, ಹೀರೋ ಟಾಪಿಕ್ ಮಾತಾಡಲ್ಲ ಅಂದ್ರೆ ಮಾತಾಡಲ್ಲ, ಜಿಪ್ ಅಂತ ಬಾಯ್ ಹೊಳ್ಕೊಂಡ್ಬಿಡ್ತೀನಿ. ನೋಡಲಿ ಜಿಪ್ ನನ್ ತೋಳ್ ಹಿಡ್ಕೊಂಡಿದ್ಯಲ್ಲ, ಬಿಟ್ಟೆ ಬಿಟ್ಟೆ ಹಿಡ್ಕೋ ಪರವಾಗಿಲ್ಲ, ನನಗೂ ಖುಷಿನೇ. ಎಲ್ಲೇ ಹೋಗೋದಾದ್ರೂ ನಿನ್ ಒಂದೇ ವೇಷ ಕಣೆ, ನಿನ್ ಮುಂದೆ ಕರೆದು ಹೋಗ್ಲಿಲ್ವಾ ಫಂಕ್ಷನ್ಗೆ ಬನ್ನಿ ಅಂತ? ಇವಾಗ ನಾನ್ ಬರಲ್ಲ ಅನ್ಬೇಡ, ಸುಮ್ಮನೆ ನನ್ ಜೊತೆಲ್ ಬಾ. ಇಲ್ಲಿ ಕೂತ್ಕೊಂಡು ಸೌಪರ್ಣಿಕ ಸೌಪರ್ಣಿಕ ಅನ್ಕೊಂಡು ನಿನ್ ತಲೆನೂ ಕೆಡಿಸ್ಕೊಂಬೇಡ, ನನ್ ತಲೆನೂ ಕೆಡಿಸ್ಬೇಡ. ಹೌದಾ, ನಿನ್ ತಲೆ ಕೆಡಿಸ್ತೀನ ನಾನು? ಮತ್ತೆ ನೀನು ಸ್ವಲ್ಪ ಆಚೆ ಈಚೆ ಓಡಾಡ್ಕೊಂಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ, ಅವಾಗ ಪ್ಲಾನ್ ಚೆನ್ನಾಗಿ ಹಾಕ್ಬೋದು. ಹೋಗು ಮಾಮ, ನನಗ್ ಎಲ್ಲಿಗೂ ಬರಕ್ ಇಷ್ಟನೇ ಇಲ್ಲ, ನನಗ್ ಮನೇಲೇ ಕೂತ್ಕೊಂಡು ಪೀಸ್ಫುಲ್ ಆಗಿ ಪ್ಲಾನ್ ಮಾಡೋದೇ ಇಷ್ಟ. ನನಗ್ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಿದೆ, ಈ ದೊಡ್ಡತೆ ಏನೋ ಸ್ಟ್ರಾಂಗ್ ಆಗಿ.
ಪೂಜೆ ಹೊರಟಿದ್ದೀರಾ ಪರವಾಗಿಲ್ಲ ನಾನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಅಯ್ಯೋ ಅದೇನ್ ತೊಂದ್ರೆ ಇಲ್ಲ ಬಿಡಿ ಮುಟ್ಟ ಟೈಮ್ ಹೋದ್ರೆ ಆಯ್ತು ನೀವು ಆರಾಮಾಗಿ ಕೂತ್ಕೊಳ್ಳಿ ಏನು ಕುಡಿತೀರಿ ಕಾಫಿ ಟೀ ನಿಮ್ಮ ನೀವು ಮಾತಾಡೋದು ಏನಾದರೂ ಕೇಳಿಸ್ಕೊಂಡ್ಬಿಟ್ರೆ ನನಗೇನೇ ಗೊತ್ತು ಇಲ್ಲ ಇಲ್ಲ ನಾನು ಏನು ಕೇಳಿಸ್ಕೊಂಡಿಲ್ಲ ದೊಡ್ಡತ್ತೆ ಏನೋ ಪ್ಲಾನ್ ಅಂತಿದ್ದೆ ಅದೇನು ಅಂತ ಗೊತ್ತಾಗಲಿಲ್ಲ ಅರ್ಧಕ್ಕೆ ನಿಂತುಬಿಟ್ಟಲ್ಲ ಹಾಗೆ ಇವರು ಅದೇನೋ ಸೌಪರ್ಣಿಕ ಅಂತಿದ್ರು ಅದು ಏನು ಅಂತ ಗೊತ್ತಾಗಲಿಲ್ಲ ನೀವು ಬೇರೆ ಪೂಜೆಗೆ ಹೊರಟಿದ್ದೀರಿ ಪುರುಸುತ್ತಿದೆ ಅಂತ ಆದ್ರೆ ಇಲ್ಲೇ ಮಾತಾಡ್ಕೊಳ್ಳಿ ನಾನು ಕೂತ್ ಕೇಳಿಸ್ಕೊತೀನಿ ಶಮ್ಸಿ ನೋಡಲಿಲ್ಲ ನೀವು ಯಾವಾಗ ಬಂದ್ರಿ ನೋಡಿದಿದ್ರೆ ಮಾತಾಡ್ತಿರಲಿಲ್ವಾ ನೋಡಿ ನಾವು ಕೆಟ್ಟದ್ದು ಮಾತಾಡ್ತೀವಾ ಒಳ್ಳೆದ್ದು ಮಾತಾಡ್ತೀವಾ ಅನ್ನೋದಕ್ಕೆ ಅದೇ ಮಾನದಂಡ ಯಾರು ಎದುರುಗಡೆ ಮಾತಾಡಲ್ವೋ ಅದನ್ನ ಹಿಂದೂ ಮಾತಾಡಬಾರದು ಅಂತ ನಾವೆಲ್ಲರೂ ಪಾಲಿಸ್ತೀವಿ ಅಂತ ಅಲ್ಲ ಆದರೂ ಹೇಳಿದೆ ನೀವೇನ್ ಕುಡಿತೀರಾ ಅಂತ ಹೇಳಿಲ್ಲ ಯಾವಾಗಲೂ ಟೀನೇ ಕುಡಿತೀರಲ್ವಾ ಟೀನೇ ಮಾಡ್ಲ ಇಲ್ಲ ತುಂಬಾ ವಿಷಯ ತಪ್ಪು ತಿಳ್ಕೊಂಡಿದ್ದೀರಾ ಅದರಲ್ಲಿ ಇದು ಒಂದು ನನಗೆ ಕಾಫಿ ಅಂದ್ರೆ ಜಾಸ್ತಿ ಇಷ್ಟ ಪರವಾಗಿಲ್ಲ ನಮ್ಮ ಸಾನಿಯಾಗೆ ಗೊತ್ತೋ ಇಲ್ವೋ ನಿಮಗೆ ಗೊತ್ತಿರಲಿ ಅಂತ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಸಾರಿ ಸಾರಿ ಕಾಫಿ ಮಾಡ್ಕೊಂಡು ಬರ್ತೀನಿ ಪರವಾಗಿಲ್ಲ ಪರವಾಗಿಲ್ಲ ಯಾವುದೋ ಪೂಜೆ ಹೊರಟಿದ್ದೀರಿ ಇವಾಗ ಕಾಫಿ ಗೀಫಿ ಅಂತ ಮಾಡ್ಕೊಂಡು ಕೂತ್ಕೊಬಿಡಿ ನಾನು ಬಂದಿದ್ದ ಅದಕ್ಕೆ ಅಲ್ವೇ ಅಲ್ಲ ಏನ್ ಸಾನಿಯಾ ಎಂಡಿ ಸಾನಿಯಾ ಎಂಡಿ ಅನ್ನೋದು ನೆನಪಿದೆಯಾ ನಾನು ಇವಾಗ ಅದನ್ನೇ ಹೇಳ್ತಿದ್ದೆ ಮನೆಗೆ ಹೋಗ್ಬಿಡು ಕೆಲಸ ಇರುತ್ತೆ ಅಂತ ಒಳ್ಳೇದು ತಾಯಂದ್ರು ಒಳ್ಳೇದನ್ನ ಹೇಳ್ಕೊಡ್ಬೇಕು ಒಳ್ಳೆ ಕೆಲಸ ಮಾಡ್ತಿದ್ರಿ ಅದೇನಾಗಿದೆ ಅಂದ್ರೆ ನಿಮ್ಮ ಮಗಳಿಗೆ ಎಂಡಿ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದೀನಿ ಆದ್ರೆ ನಿಮ್ಮ ಮಗಳು ಆ ಕೆಲಸ ಬಿಟ್ಟು ಮಿಕ್ಕೆಲ್ಲ ಕೆಲಸ ಮಾಡ್ಕೊಂಡು ಊರೆಲ್ಲ ಅಲಿತಿದಾಳೆ ಏನು ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ನೀವು ಹೇಳಿ ಇವಳನ್ನ ಎಂಡಿ ಜಾಗದಿಂದ ಕೆಳಗೆ ಇಳಿಸಿದಿನಿ ಅಂತ ಅನೌನ್ಸ್ ಮಾಡೋದಕ್ಕೆ ನನಗೆ ಅರ್ಧ ನಿಮಿಷ ಸಾಕು ಅನೌನ್ಸ್ ಮಾಡ್ಬಿಡಣ ಅಂತ ಅನಿಸ್ತಿದೆ ಆದರೆ ಎಲ್ಲದಕ್ಕೂ ಸಮಯ ಸಂದರ್ಭ ಬರಬೇಕಲ್ವ ಹಾಗಾಗಿ ಕಾಯ್ತಿದ್ದೀನಿ ನಿಮ್ಮ ಎಂಡಿ ಮಗಳ ಹತ್ರ ಮಾತಾಡಬೇಕಿತ್ತು ಹೆದರ್ಕೋಬೇಡಿ ನೀವು ಮಾತಾಡ್ತಿದ್ರಲ್ಲ ಆ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ ಎಂಡಿ ಎಂಡಿ ಮಾತಾಡೋ ವಿಚಾರ ಮಾಲಾ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ನಿಮ್ಮ ಮಗಳದ ಏನಂತೆ ಆಫೀಸ್ ಕೆಲಸಕ್ಕೆ ಬರ್ತಾಳ ಅಂತ ಇಲ್ವಾ ಏಯ್ ಫಂಕ್ಷನ್ಗೆ ಬರಲ್ಲ ಅಂತಿದ್ಯಲ್ಲ ಕೆಲಸಕ್ಕಾದ್ರು ಹೋಗೆ ಅಲ್ಲ ಸೊಸೆ ಹುಡುಕೋ ತನಕ ಮನೆಗೆ ಬರಲ್ಲ ಅಂತಿದ್ಲಂತೆ ಅಲ್ಲಿವರೆಗೂ ಮನೆಗೆ ಮಾತ್ರ ಬರಲ್ವಾ ಅಥವಾ ಕೆಲಸಕ್ಕೂ ಬರಲ್ವಾ ಅಥವಾ ಭಾವಿ ಸೊಸೆ ಯಾರು ಅಂತ ಹುಡುಕಾಯ್ತಾ ಯಾಕೆ ಏನಾಯ್ತು ಜಗಳ ಮಾಡ್ಕೊಂಡಿದ್ದೆ ಅಂತನಾ ಇದರಲ್ಲಿ ನಿಂತ ಪೇನಿಲ್ಲ ಬಿಡು ತಪ್ಪಲ್ಲ ನಂದ ಬೇಜಾರಾಗ್ಬೇಡ ಕಣೆ ನನಗೂ ಒಂದೊಂದ್ಸಲ ಕಂಟ್ರೋಲ್ ಇರಲ್ಲ ನೀನ್ ಮಾಡೋದು ಸರಿಯಾಗೇ ಇದೆ ನೀನ್ ಆಗಾಗ ಹಗ್ಗ ಟೈಪ್ ಮಾಡ್ತಾ ಇದ್ರೆ ನಾನು ಕಂಟ್ರೋಲ್ಗೆ ಸಿಗಲ್ಲ ಇಟ್ಸ್ ಓಕೆ ಭವಿ ಏನೇ ನೀನು ಆಫೀಸಿಗೆ ರಜಾ ಹಾಕಿದ್ಯಾ ಹೋ ಹಾಫ್ ಡೇ ಹಾಕಿದ್ದೀನಿ ನೀನು ರಜಾ ಹಾಕಿದ್ಯಾ ಅಂದ್ರೆ ಏನು ನೀನು ಹಾಕಿದ್ಯಾ ಹಾ ನಾನು ಆಲ್ ತರನೇ ಆಫ್ ಡೇ ರಜಾ ಹಾಕಿದ್ದೀನಿ ಯಾಕ್ರೆ ರಜಾ ಎಲ್ಲ ಯಾಕ್ರೆ ಹಾಕಕ್ಕೆ ಹೋದ್ರಿ
ನೀವೀಗ ಕಣ್ಣೀರ್ ಹಾಕಬೇಡಿ, ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ, ಬರ್ತೀನಿ ನಾನು. ಬಾಯ್. ಹಾಗೆ ಇನ್ನೊಂದು ಮಾತು, ನಾನು ಸ್ವಲ್ಪ ಬಿಸಿ ಇದ್ದೀನಿ, ಮಾತಾಡೋಕ್ಕಾಗಲ್ಲ, ಸಾರಿ. ಫೋನ್ ಮಾಡಿದಾಗ ರಿಸೀವ್ ಮಾಡದೇ ಇದ್ರೆ ಕೋಪ ಮಾಡ್ಕೋಬೇಡ, ಆಯ್ತಾ? ಆಮೇಲೆ ಜನ ಬೈತಾರೆ ಈ ವರು ಮೇಲೆ ಭುವಿಗೆ ಏನ್ ಪ್ರೀತಿನೋ ಅಂತ. ನಂಗೆ ಟೌನ್ ಕೊಟ್ಟಿದ್ದಲ್ವಾ ನಾನು ಅವ ತಕರಾರು ಮಾಡಿದ್ದಕ್ಕೆ. ಓ, ಅದು ನಿನಗ್ ತಗಲ್ತಾ? ಹಾಗಿದ್ರೆ ನಿನ್ಗೆ ಅನ್ಕೋ. ಬಾಯ್ ಭುವಿ, ಬರ್ತೀನಿ. ಅಯ್ಯೋ ಅಕ್ಕ, ಪರವಾಗಿಲ್ಲ, ನನ್ಗೇನೇನ್ ತಂದಿದ್ಯಾ? ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ವರು ಹತ್ರ ಹೇಳಿದ್ಯಾ? ಏನ್ ಹೇಳಿದ್ಲ ಅವಳು? ಅಯ್ಯೋ ಬರೋಕ ಏನೇನ ಹೇಳ್ತಾಳೆ, ನೀನ್ ಬಾ ಸುಮ್ನೆ. ಅಕ್ಕ, ಅಡ್ಗೆ ಮಾಡಿಟ್ಟಿದ್ದೀನಿ, ಆಫೀಸಿಗೆ ಹೊರಡ್ತಿದ್ದೀನಿ, ನೀರ್ ಕೊಡ್ಲಾ, ಕಾಫಿ ಮಾಡ್ಲಾ? ಏನಾಯ್ತು, ಖುಷಿಯಾಗಿದ್ಯಾ ಬೇಜಾರಲ್ಲಿದ್ಯಾ? ಗೊತ್ತಿಲ್ಲ ಕಣೆ, ಒಂಥರ ವಿಚಿತ್ರ ಅನುಭವ. ಅಯ್ಯೋ, ಇಲ್ಲೂ ಬಂದು ಸೊಸೆ ಸೊಸೆ ಅಂತ ತಲೆ ತಿಂತಿದ್ದಾಳೆ, ಅದಕ್ಕೆ ನೀವು ಬರುವಾಗ ಬುದ್ಧಿ ಹೇಳ್ತಿದ್ದೆ, ಹೋಗೆ. ನೀವೇನ್ ತಿಳ್ಕೊಂಡಿದ್ರು ನನ್ಗಂತೂ ಗೊತ್ತಿಲ್ಲ, ಆದ್ರೆ ನಾನು ಇಂಥದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ರತ್ನಮಾಲಾ ಅವರೇ. ಈ ಮನೆ ಉಳಿಯೋದು, ಸ್ಕೀಮ್ ಹಾಕೋದು, ಇಂಥದಕ್ಕೆಲ್ಲ ನಾವು ಒಂಚೂರು ಸೊಪ್ಪು ಹಾಕಲ್ಲ. ನನಗೆ ಗೊತ್ತಿದೆ, ಹೋಗೆ. ಸರಿ, ಒಳಗಡೆ ಹೋಗಿ ಬ್ಯಾಗ್ ತಗೊಂಡು ಬರ್ತೀನಿ. ಮಮ್ಮ, ಒಂದು ನಿಮಿಷ ಬಾ. ಹೋಗಿ ಬನ್ನಿ, ಮಗಳು ಕರೀತಿದ್ದಾಳೆ, ತವ್ರ ಮನೆಯಿಂದ ಹೊರಡ್ತಿದ್ದಾಳೆ. ಪ್ಯಾಕಿಂಗ್ ಏನಾದರೂ ಹೆಲ್ಪ್ ಬೇಕೋ ಏನೋ, ಯಾರಿಗೆ ಗೊತ್ತು. ಸರಿ, ಬರ್ತೀನಿ. ನಾನು ಹೇಗೂ ಮ್ಯಾನೇಜ್ ಮಾಡಿದ್ದೇನೆ, ಮತ್ತೆ ಏನೇನೋ ಮಾತಾಡಿ ಹಾಳು ಮಾಡಬೇಡ. ನಿನ್ನ ಗಂಡನ ಮನೆ ಥರ ಒಂದೊಂದು ರೂಮು ಒಂದೊಂದು ಕಡೆ ಇಲ್ಲ, ಇಲ್ಲಿ ಜೋರಾಗಿ ಮಾತಾಡಿದ್ರೆ ಹಾಲಲ್ಲಿ ಕುತ್ಕೊಂಡಿರೋರಿಗೆ ಕೇಳಿಸುತ್ತೆ. ನಾನು ನಿಧಾನವಾಗಿ ಮಾತಾಡ್ತಿದ್ದೀನಲ್ಲ. ಸರಿ ಹೇಳು. ನಮ್ಮ ನಿಜ ಹೇಳ್ತಿದ್ದೀನಿ, ಈ ಭೂಮಿ ಮತ್ತೆ ದೊಡ್ಡತೆ ಮಧ್ಯೆ ಏನೋ ದೊಡ್ಡ ಸೀಕ್ರೆಟ್ ಇದೆ, ನನಗೆ ಗ್ಯಾರಂಟಿ ಇದೆ. ಮತ್ತೆ ಇಲ್ಲಿ ಕುತ್ಕೊಂಡು ಅದನ್ನೇ ಡಿಸ್ಕಸ್ ಮಾಡ್ತಿದ್ಯಾ? ನೀನು ಏನೋ ಹೇಳ್ತಾಳೆ ಅನ್ಕೊಂಡ್ರೆ ಅದನ್ನೇ ಹೇಳ್ತಿದ್ಯಲ್ಲ. ಆ ವಿಷಯ ಬಿಟ್ಟರೆ ಮತ್ತೆ ಏನಿದೆ ಮಾತಾಡೋಕ್ಕೆ? ಅದೇ ತಾನೇ ಇಂಪಾರ್ಟೆಂಟ್. ಆಯ್ತು, ಮೊದಲು ಮನೆಗೆ ಹೋಗು, ಅದೇನು ಮಾಡೋದಿದ್ರು ಅಲ್ಲಿ ಹೋಗಿ ಮಾಡು. ನಿಮ್ಮ ವಿಷಯ ಇಪ್ಪಡ, ಮೊದಲು ಹೊರಡು. ಹೋಗ್ತೀನಿ, ಹುಷಾರಾಗಿ ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಈ ಭೂವಿನ ಯಾಕೆ ಸೊಸೆ ಆಗಬೇಕು? ಇದೊಂಥರ ಅರೇಂಜ್ಡ್ ಲವ್ ಮ್ಯಾರೇಜ್ ಥರ ಕಾಣಿಸ್ತಿದೆ ನನಗೆ. ಇವರೇ ಮೊದಲು ಸೊಸೆನ ಹುಡುಕಿ ಆಮೇಲೆ ಮಗನ ಲವ್ ಮಾಡೋಂತ ಚೂ ಬಿಟ್ಟಿದ್ದಾರೆ ಅನ್ಸುತ್ತೆ. ಛೀ, ಏನೇ ಲಾಜಿಕ್ ನಿಂದು? ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಕೇಸ್ ಥರ ಇದೆ ನಿಂದು. ನೀನು ಮೊದಲು ಮನೆಗೆ ಹೋಗು. ಆಯ್ತು, ಹೋಗ್ತೀನಿ.
ಮನೆ ನಿನ್ ಮನೆ ಹೊತ್ಕೊಂಡು ಹೋಗಲ್ಲ. ಯಾವಕ್ಕಷ್ಟು ಅರ್ಜೆಂಟ್ ಮಾಡ್ತೀಯ? ಅರ್ಜೆಂಟ್ ಅಲ್ಲಿ ನಿಮ್ಮ ಮತ್ತೆ ಬಂದು ಕೂತಿದಾರೆ, ನೀನು ಕೊಸ್ಕೊಸ ಅಂತ ಗಾಸಿಪ್ ಮಾಡ್ತಿದ್ಯಾ? ತೂಗು ಮತ್ತು ನೀನು. ಭೂವಿ ಇವತ್ತು ವಾಪಸ್ ಬರ್ತಾಳೆ, ಮೊದಲು ಭೂವಿನ ಹ್ಯಾಂಡಲ್ ಮಾಡಬೇಕು. ನೀನ್ ಮೊದ್ಲು ನೋಡು. ದೊಡತೆ ದೊಡತೆ ದೊಡತೆ, ಮಾತ್ರೆ ತಗೋತಿದ್ದೀನಲ್ಲ ಅದ್ರ ಪ್ರಭಾವ ಅನ್ಸುತ್ತೆ. ನಿದ್ದೆ ಬಂದೋಯ್ತು. ಓ, ಐ ಯು ಆಲ್ ರೈಟ್? ಹ್ಮ್. ಹೊರಡೋಣವಾ?